ವೈಟ್ ವೈಟ್ ಸ್ಕೇಲ್ಸ್ ತರ ಇರುತ್ತೆ, ಡ್ಯಾನ್ಸ್ ಕಾಲ್ಡ್ ಎ ಡ್ಯಾಂಡ್ರಫ್, ಅಂತವರು ಆಯಿಲಿಂಗ್ ನ ಅವಾಯ್ಡ್ ಮಾಡಬೇಕು. ಓವರ್ ನೈಟ್ ಆಯಿಲಿಂಗ್ ಮಾಡುವಂಗಿಲ್ಲ. ಮತ್ತೆ ಡ್ಯಾಂಡ್ರಫ್ ಇನ್ಕ್ರೀಸ್ ಆದ್ರೆ ಅಗೇನ್ ಹೇರ್ ಫಾಲ್ ಆಗುತ್ತೆ. ವೀಕ್ಲಿ ಟ್ರೈಸ್ ಅಂತೂ ಕಂಪಲ್ಸರಿ ಅಡ್ವೈಸ್ ಮಾಡ್ತೀವಿ ಹೇರ್ ವಾಶ್ ಮಾಡ್ಕೊಳ್ಳೋಕೆ. ಇತ್ತೀಚೆಗೆ ಜನರು ತುಂಬಾನೇ ಬಿಸಿ ಇರ್ತಾರೆ, ಅವ್ರಿಗೆ ಆಯಿಲ್ ಹಾಕೋದಕ್ ಕೂಡ ಟೈಮ್ ಇರಲ್ಲ. ಮುಂಚೆ ಎಲ್ಲ ಆದ್ರೆ ವಾರಕ್ ಟೂ ಟೈಮ್ಸ್ ಎಲ್ಲ ಆಯಿಲ್ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತಿದ್ರು. ಸೊ ಈ ಒಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹೇರ್ ಆಯಿಲ್ಗಳು ಎಷ್ಟು ಸಹಕಾರಿ ಆಗುತ್ತೆ ಕೂದಲನ್ನ, ಅಂದ್ರೆ ಗ್ರೋತ್ ಅಂತ ಬರದೆ ಹೋದ್ರು ಅವುಗಳನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಸಹಕಾರಿ? ತುಂಬಾ ಜನಕ್ಕೆ ಆಯಿಲ್ ಹಾಕೊಂಡ್ರು ಕೂಡ ಸ್ನಾನ ಮಾಡಿ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಅನ್ನೋ ಟೆನ್ಷನ್ಸ್ ಎಲ್ಲ ಇರುತ್ತೆ. ಇನ್ ಕೇಸ್ ಅದು ಫುಲ್ ಕ್ಲೀನ್ ಮಾಡ್ಕೊಳ್ದೆ ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ? ಈಗ ಆಯಿಲ್ ಹಾಕಿದ್ಮೇಲೆ ಅವ್ರು ನೀಟಾಗಿ ಅದನ್ನ ವಾಶ್ ಮಾಡ್ಕೊಳ್ಲೇಬೇಕು, ಮಾಡ್ಕೊಳ್ದೆ ಹೋದ್ರೆ ಏನೆಲ್ಲ ಸಮಸ್ಯೆ ಬರ್ಬೋದು? ಹೌದು, ಇವಾಗ ಆಯಿಲಿಂಗ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಆ್ಯಸ್ ಎ ಕಂಡೀಷನ್ ಅಂತ ಹೇಳ್ದಂಗೆ, ಆ್ಯಸ್ ಎ ಕಂಡೀಷನ್ ಆಗಿ ಅದು ಹೆಲ್ಪ್ ಆಗುತ್ತೆ. ಬಟ್ ಯಾರಿಗೆ ಸ್ಕ್ಯಾಲ್ಪ್ ಫುಲ್ ಆಯಿಲಿ ಇರುತ್ತೆ, ಲೈಕ್ ಫುಲ್ ಜಿಡ್ ಜಿಡ್ ಮುಟ್ಟ ತಕ್ಷಣ ಗೊತ್ತಾಗುತ್ತೆ ಅವ್ರಿಗೆ, ವೈಟ್ ವೈಟ್ ಸ್ಕೇಲ್ಸ್ ಥರ ಇರುತ್ತೆ, ಡ್ಯಾನ್ಸ್ ಕಾಲ್ಡ್ ಎ ಡ್ಯಾಂಡ್ರಫ್, ಅಂಥವರು ಆಯಿಲಿಂಗ್ನ ಅವಾಯ್ಡ್ ಮಾಡಬೇಕು. ಬೇಕಾದ್ರೆ ಒನ್ ಅವರ್ ಮುಂಚೆ ಆ ಥರ ಹಚ್ಕೊಂಡು ವಾಶ್ ಮಾಡಬೇಕು. ಅದು ಓವರ್ ನೈಟ್ ಆಯಿಲಿಂಗ್ ಮಾಡುವಾಗಿಲ್ಲ. ಡ್ರೈ ಹೇರ್ಸ್ ಇರೋರು ಆಯಿಲಿಂಗ್ ಮಾಡ್ಕೋಬೋದು, ಬಟ್ ಕಂಪಲ್ಸರಿ ಆಯಿಲ್ ಹಚ್ಕೊಂಡ ಮೇಲೆ ಹೆಡ್ ಬಾತ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಅಗೇನ್ ಇಟ್ ಇನ್ಕ್ರೀಸಸ್ ದ ಡ್ಯಾಂಡ್ರಫ್, ಸೊ ಓವರಾಲ್ ಅದು ಮತ್ತೆ ಡ್ಯಾಂಡ್ರಫ್ ಇನ್ಕ್ರೀಸ್ ಆದರೆ ಅಗೇನ್ ಹೇರ್ ಫಾಲ್ ಆಗುತ್ತೆ. ಸೊ ಅದೆಲ್ಲ ಸೈಕಲ್ ಇದ್ದಾಗ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸು. ಸೊ ಆಯಿಲಿಂಗ್ ಆಯಿಲ್ ಹಚ್ಕೊಂಡು ಬಿಡೋದು ತುಂಬಬೇಕು. ಅಗೇನ್ ಮತ್ತೆ ಡಸ್ಟ್ ಎಲ್ಲ ಅದು ಕೂಡ ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ, ಆಯಿಲಿಂಗ್ ಇದ್ದರೆ ಡಸ್ಟ್ ಎಲ್ಲ ಬರುತ್ತೆ ಅಲ್ಲ ಮೇಲೆ, ಮತ್ತೆ ಅಟ್ರ್ಯಾಕ್ಟ್ ಆಗುತ್ತೆ, ಡಸ್ಟ್ ಎಲ್ಲ ಇರುತ್ತೆ, ಅವಾಗ ಮತ್ತೆ ಹೇರ್ ಫಾಲ್ ಆಗುತ್ತೆ. ಸೊ ಆಯಿಲಿಂಗ್ ಹಚ್ಕೊಂಡು ತಲೆ ಸ್ನಾನ ಮಾಡಲೇಬೇಕು. ಸೊ ಫ್ರೀಕ್ವೆಂಟ್ ಆಗಿ ಒಂದು ಡೈಲಿ ಹಚ್ಕೊಂಡ್ರು ಏನು ಪ್ರಾಬ್ಲಮ್ ಇರಲ್ಲ, ಬಟ್ ಮೇಲ್ಸಿಗೆ ನಾವು ಯೂಶ್ವಲಿ ಡೈಲಿ ಮಾಡಿಕೊಂಡ್ರೆ ಏನಾಗಲ್ಲ, ಏರ್ ಫಾಲ್ ಅಷ್ಟು ಅದೇ ನಾರ್ಮಲ್ ಅವ್ರಿಗೆ. ಬಟ್ ಫೀಮೇಲ್ಸ್ಗೆ ವೀಕ್ಲಿ ಥ್ರೈಸ್ ಅಂತೂ ಕಂಪಲ್ಸರಿ ಅಡ್ವೈಸ್ ಮಾಡ್ತೀವಿ ಹೇರ್ ವಾಶ್ ಮಾಡ್ಕೊಳ್ಳೋಕ್ಕೆ.